ಒಂದು ಬೆಳಗ್ಗೆ ವರಿಷ್ಠರಿಂದ ನನಗೆ ಫೋನ್ ಬಂದಿತ್ತು. ವರಿಷ್ಠರಿಂದ ಒಂದು ಮಾಹಿತಿ ಬಂತು. ಬೆಳಗ್ಗೆ ಬೆಳಗ್ಗೆ 11:00 ಬಂದು, ಇಲ್ಲ ಒಂದು ನೀವು ಸೀನಿಯರ್ ಇದ್ದೀರಿ, ಮಾಜಿ ಮುಖ್ಯಮಂತ್ರಿ, ಒಂದು ಬೇರೆಯವ್ರಿಗೆ ಒಂದು ಅವಕಾಶ ಕೊಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, 30 ವರ್ಷದಿಂದ ಇಡೀ ರಾಜ್ಯದಲ್ಲಿ ಮತ್ತು ಅದರಲ್ಲಿ ಪರ್ಟಿಕ್ಯುಲರ್ಲಿ ಉತ್ತರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸುವಂತ ಕೆಲಸ ನಾನು ಮಾಡಿದ್ದೀನಿ. ಸೀನಿಯರ್ ಲೀಡರು, ಮಂತ್ರಿಯಾಗಿ, ಸ್ಪೀಕರ್ ಆಗಿ, ರಾಜ್ಯಾಧ್ಯಕ್ಷನಾಗಿ, ಲೀಡರ್ ಆಫ್ ಅಪೋಸಿಷನ್ ಆಗಿ, ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತ ವ್ಯಕ್ತಿ ನಾನು. ಮತ್ತು ಹಲವಾರು ವರ್ಷ ಬರೀ ಹುಬ್ಳಿದಾಗ ಸೆಂಟ್ರಲ್ ಅಲ್ಲಿ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪಕ್ಷವನ್ನು ಬೆಳೆಸಲಿಕ್ಕೆ ಹೆಚ್ಚಿನ ಕಾಂಟ್ರಿಬ್ಯೂಷನ್ ನಾನು ಮಾಡಿದ್ದೀನಿ. ಹಿಂದೆ ಯಡಿಯೂರಪ್ಪ ಅವರ ನಾಯಕತ್ವದಲ್ಲಿ, ಅನಂತಕುಮಾರ್ ಅವರು, ಈಶ್ವರಪ್ಪ ಮತ್ತೆ ಎಲ್ಲರ ನಾಯಕತ್ವದಲ್ಲಿ ಎಲ್ಲರೂ ಕೂಡಿಕೊಂಡು ಇವತ್ತು ಇಲ್ಲಿ ಪಾರ್ಟಿ ಕಟ್ಟಿ ಬೆಳೆಸುವಂತ ಕೆಲಸ ನಾವು ಮಾಡಿದ್ದೆವು. ಮತ್ತು ನೂರಾರು ಜನರಿಗೆ ಟಿಕೆಟ್ ಕೊಡುವಂತ ಒಂದು ವ್ಯವಸ್ಥೆಯಲ್ಲಿ ನಾನು ಕೆಲಸವನ್ನು ಮಾಡಿದ್ದೇನೆ. ನಾನು ಒಂದು ಪ್ರಶ್ನೆಯನ್ನು ನಾನು ಕೇಳಿದೆ, ಇಲ್ಲಿ 6 ಸಲ ನಾನು ಆಶಿಸ್ಕೊಂಡಿದ್ದೀನಿ, ಪ್ರತಿ ಸಲ 25,000 ಮತಗಳ ಅಂತರಿಂದ ನಾನು ಗೆದ್ದು ಬಂದಿದ್ದೇನೆ. ಇವತ್ತು ನಾನು ನಿಲ್ಲಬಾರದು ಅನ್ನೋದಕ್ಕೆ ಕಾರಣ ಏನು ಅನ್ನುವಂಥ ಪ್ರಶ್ನೆಯನ್ನು ನಾನು ಮಾಡಿದ್ದೆ. ಕಾರಣ ಏನು, ನನ್ನ ಮೈನಸ್ ಪಾಯಿಂಟ್ಸ್ ಏನು, ಅಥವಾ ಸರ್ವೆನಲ್ಲಿ ಈ ಸರ್ವೆ ಅನ್ನುವಂಥದ್ದು ಮಾಡ್ತಾರೆ, ಎಲ್ಲ ಕ್ಷೇತ್ರದಲ್ಲೂ ಮಾಡಿದ್ದಾರೆ. ಸರ್ವೆ ಮಾಡಿದಾಗ ನನ್ನ ಮಾಹಿತಿ ಪ್ರಕಾರ ಪಾಸಿಟಿವ್ ಸರ್ವೆ ಬಂದದ್ದು. ಆಲ್ಮೋಸ್ಟ್ 70% ಅಷ್ಟು ಪಾಸಿಟಿವ್ ಆದಂತ ರೆಸ್ಪಾನ್ಸ್ ಪಬ್ಲಿಕ್ ಒಪಿನಿಯನ್ ಬಂದದ್ದು. ಮತ್ತು ಅದ್ರ ಬಗ್ಗೆ ಏನಂತಂದಾಗ, ಇಲ್ಲ ನಿಮ್ಮ ಬಗ್ಗೆ ಸರ್ವೆದಲ್ಲಿ ಪಾಸಿಟಿವ್ ಇದೆ ಅನ್ನುವಂಥ ಮಾತನ್ನ ವರಿಷ್ಠರು ಹೇಳಿದರು. ಆಯ್ತು, ಸರ್ವೆದಾಗೂ ಇದೆ. ಮತ್ತು ನಮ್ಮ ನನ್ನ ರಾಜಕಾರಣದ ವ್ಯವಸ್ಥೆಯಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ.